ನಾನು ಕಾರ್ಕಳದಲ್ಲಿ ಸ್ಪರ್ಧೆ ಮಾಡೋದು ಖಚಿತ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಕಾರ್ಕಳದಲ್ಲಿ ಸ್ಪರ್ಧೆ ಮಾಡೋದು ಖಚಿತ, ಇನ್ನು ನನ್ನ ಸ್ಪರ್ಧೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಮಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಾರ್ಕಳದಿಂದ ಸ್ಪರ್ಧೆ ಮಾಡೋದು ಖಚಿತ, ಯಾವುದೇ ಬದಲಾವಣೆ ಇಲ್ಲ. 3 ತಿಂಗಳಿನಿಂದ ಆ ಕ್ಷೇತ್ರದಲ್ಲಿ ದುಡಿತಾ ಇದ್ದೀನಿ, ಸುಮಾರು 3 ತಿಂಗಳಿನಿಂದ ಕೂಡ ಆ ಕ್ಷೇತ್ರದಲ್ಲಿ ದುಡಿತಾ ಇದ್ದೇನೆ. ನನ್ನ ಮೇಲೆ 109 ಕೇಸ್ಗಳಲ್ಲಿ ಜಾಸ್ತಿ ಕೇಸು ಹಾಕಿದ್ದೆ ಬಿಜೆಪಿ. ಮಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. 3 ತಿಂಗಳಿನಿಂದ ನಾನು ಕಾರ್ಕಳದಲ್ಲಿ ದುಡಿತಾ ಇದ್ದೇನೆ, ಈಗಾಗಲೇ ಅಲ್ಲಿ 50 ಕಾರ್ಯಕರ್ತರು ಬಂದಿದ್ದಾರೆ. ನನ್ನ ಮೇಲೆ 109 ಕೇಸ್ಗಳಲ್ಲಿ ಜಾಸ್ತಿ ಕೇಸ್ಗಳನ್ನು ಬಿಜೆಪಿಯೇ ಹಾಕಿದೆ. ನನಗೆ ಗಡಿ ನಿರ್ಬಂಧ ಮಾಡಿದ್ದು ಹೆಚ್ಚು ಬಿಜೆಪಿ ಅವರೇ ಅಂತ ಮಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನನಗೆ ಗಡಿ ಪ್ರವೇಶ ನಿರ್ಬಂಧ ವಿಧಿಸಿಲ್ಲ ಅನ್ಸುತ್ತೆ, ಆದರೆ ನನಗೆ ನಿರ್ಬಂಧ ಮಾಡಿದ್ರೆ ನಾನು ಈ ಬಾರಿ ಕೋರ್ಟ್ಗೆ ಹೋಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಹೇಳಿದ್ದು ಸತ್ಯ. ನನಗೆ ನನ್ನ ಮೇಲೆ 109 ಕೇಸ್ನಲ್ಲಿ ಜಾಸ್ತಿ ಕೇಸ್ ಹಾಕಿದ್ದೆ ಬಿಜೆಪಿ. ಅದರಲ್ಲಿ ಮೇಜರ್ ಪಾರ್ಟ್ ಅವ್ರದೇ ಇದೆ. ಇನ್ನು ಗಡಿ ಪಾರ್ಟ್ ನಿರ್ಬಂಧನೆ ಮಾಡಿದ್ದು ಬಿಜೆಪಿಯವರೇ ಜಾಸ್ತಿ. ಅಂದ್ರೆ ನನಗೆ ಹಿಂದೂ ನಾಯಕರಿಗೆ ತೊಂದರೆ ಕೊಟ್ಟಿದ್ದು ನಮ್ಮವರೇ ಜಾಸ್ತಿ. ಸೊ ಈಗ ನಾಳೆ ಚುನಾವಣೆ ಸಮಯದಲ್ಲಿ ನಿರ್ಬಂಧನೆ ಅನ್ನುವಂಥದ್ದು ನನಗನ್ನಿಸುತ್ತೆ ಮಾಡಲಿಕ್ಕಿಲ್ಲ. ಮಾಡಿದರೆ ಊಟ ಹೊಡು. ನಾನು ಪ್ರವೇಶ ನಿಷೇಧ ಮಾಡಿದರೆ ನಾನು ಕೋರ್ಟ್ಗೆ ಹೋಗಲ್ಲ, ಹೊರಗಡೆನೆ ಇದ್ದುಕೊಂಡು ಅಲ್ಲಿ ಗೆಲ್ಲಿಸಿ ತೋರಿಸ್ತೀನಿ. ಅಷ್ಟು ಒಳ್ಳೆ ವಾತಾವರಣ ಇದೆ. ನೀವು ಹೇಳಿದ್ದು ಸತ್ಯ. ನನಗೆ ನನ್ನ ಮೇಲೆ प्रतिक्षणद सुद्दिगागि जी कन्नड न्यूज़ ऐप डाउनलोड माडि लाइव टीवी लेटेस्ट अपडेट्स एंटरटेनमेंट लाइफस्टाइल टेक्नोलॉजी सुद्दि निम्म अंगैयल्लि।